subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೀರೆಕಾಯಿ ತೋವೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇವಾಗ ಗಾರ್ಡನ್ ನಮ್ಮ ಗಾರ್ಡನಲ್ಲಿ ಆಗಿರುವಂಥದ್ದು ರಿಜ್ ಇಲ್ಲದೆ ಇರೋದಂತಹ ಆರ್ಗ್ಯಾನಿಕ್ಕನ್ನು ನಾನು ಗಿಡದಿಂದ ಕೀಳ್ತಾ ಇದ್ದೀನಿ. ಅದನ್ನು ವಾಶ್ ಮಾಡಿ ಎರಡು ಟಿಪ್ಪು ಬಾಟಮು ತೆಗೆದು ಪೀಲ್ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನು ಚಾಪ್ ಮಾಡಿಬಿಟ್ಟು ಎರಡು ಕಪ್ ಆಗೋಷ್ಟು ಹೋಳನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ 1/3 ಕಪ್ಪು ನೀರು ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿ, ತುಂಬ ನೀರು ಹಾಕ್ಬೇಕಂತಿಲ್ಲ, ಈಗ 1/3 ಕಪ್ಪು ಬೇಳೆ, ತೊಗರಿ ಬೇಳೆ ನಾನು ನೆನೆಸಿಟ್ಟಿದ್ದೆ, ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ 1/3 ಟೀಸ್ಪೂನು ಅರಿಶಿನ ಪುಡಿ ಮತ್ತು 1 ಟೀಸ್ಪೂನು ಕುಕ್ಕಿಂಗ್ ಆಯಿಲು ಮತ್ತು 1 ಕಪ್ಪು ನೀರು ಹಾಕ್ಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಮಶಿ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ, ಚೆಕ್ ಮಾಡಿ ಹೇಗೆ ಕುಕ್ ಆಗಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಮಶಿಯಾಗಿ ಕುಕ್ ಆಗಿದೆ ನೋಡಿದ್ರ. ನೋಡಿ, ಈಗ ಒಂದು ಮಸಾಲೆ ಮಾಡ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಬೌಲ್ಗೆ 1/2 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ, ಮತ್ತು 1 ಟೀಸ್ಪೂನು ಜೀರಿಗೆ, ಮತ್ತು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ, ಅಂದರೆ ಒಂಚೂರು ಕಡಿಮೆ ಆದರೂ ನಡೆಯುತ್ತೆ, ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಗ್ರೈಂಡ್ ಆಗಿದೆ, ಪರ್ಫೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿದ್ರಲ್ಲ, ಇವಾಗ ಅದೇ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ, ಅದಕ್ಕೆ ನಾವು ಕುಕ್ ಮಾಡಿರುವಂಥ ಬೇಳೆ ಹಾಕ್ಕೊಳ್ಳಿ, ಮಸಾಲೆ ರುಬ್ಬಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಕೊಂಬಿಡಿ. ಮತ್ತು ಈ ಬೌಲು ಆ ಬೌಲು ಎರಡೂ ತೊಳೆದಿದ್ದ ನೀರು ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಈಗ ಜಿಂಜರ್ 1 ಟೀಸ್ಪೂನ್ ಹಾಕ್ಕೊಳ್ಳಿ ಗ್ರೇಟ್ ಮಾಡಿರೋದು, ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಎಲ್ಲ ಒಟ್ಟಿಗೆ ಕಂಬೈನ್ ಆಗೋ ತನಕ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಆಲ್ರೆಡಿ ಸಪೂರ ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ ಆ ಡಿಶ್ಶು ಒಂದು ಸೈಡಿಂದ. ಈಗ ನೋಡಿ, ಎರಡೂ ಬೌಲ್ ತೊಳೆದಿರುವಂಥ ನೀರು ಆವಾಗಲೇ ಹೇಳಿದ್ನಲ್ಲ ಹಾಕ್ಕೋಬೇಕು ಅಂತ, ಅದೆರಡು ಹಾಕ್ಕೊಳ್ಳಿ. ಇಷ್ಟು ದಪ್ಪ ಸಾಕಾಗುತ್ತೆ, ಇನ್ನೂ ತುಂಬ ತೆಳು ಮಾಡ್ಕೋಬೇಕಂತಿಲ್ಲ, ಕರೆಕ್ಟಾಗಿ ಆಗುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಕುದಿ ಬರ್ತದೆ, ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದು ಒಂದು ಬಾಯ್ಲ್ ಕೊಡಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಒಗ್ಗರಣೆ ನೋಡೋಣ. 2-3 ಟೀಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗತ್ತಲೆ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಅದು ಚಟಪಟ ಅನ್ನತ್ಲು ಅದಕ್ಕೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚಟಪಟ ಅನ್ನಬೇಕಾದ್ರೆ ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮ್ನ 2 ಪಿಂಚ್ ಹಿಂಗೆ ಹಾಕ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ನಾನು ಸಪೂರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆ ಡಿಶ್ಗೆ. ಮತ್ತು ನಾನು 1/2 ಲಿಂಬೆಹಣ್ಣದ ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ, ಪೂರ್ತಿ ಸ್ಕ್ವೀಸ್ ಮಾಡ್ಕೊಳ್ಳಿ, ಅದು ಬೇಕಾಗತ್ತೆ ಅಷ್ಟು, ಯಾಕಂದರೆ ನಾವೇನು ಹಾಕಲಿಲ್ಲ ಅಲ್ಲ, ಈಗ ಸೀಸನಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ ಡಿಶ್ಗೆ ಹಾಕ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ತೋವೆ, ಇದು ಅನ್ನದ ಜೊತೆಗೆ, ಅನ್ನ ಮತ್ತು ಪಾಪಡ್ ಜೊತೆ ಸವಿಬೇಕು, ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೀಮೆ ಬದನೆಕಾಯಿ ಹಾಕಿ ಮಾಡ್ಬೋದು, ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.